ರಾಜ್ಯಾದ್ಯಂತ ಡೆಂಗಿ ಜ್ವರ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಭಾರತೀ ನಗರದ ಕೇಂಬ್ರಿಡ್ಜ್ ಶಾಲೆಯ ವಿದ್ಯಾರ್ಥಿಗಳು ಸಾರ್ವಜನಿಕರಿಗೆ ಬೀದಿ ನಾಟಕದ ಮೂಲಕ ಅರಿವು ಮೂಡಿಸಿದರು. ಕೇಂಬ್ರಿಡ್ಜ್ ಶಾಲೆಯಿಂದ ನೂರಾರು ವಿದ್ಯಾರ್ಥಿಗಳು ಭಾರತೀ ನಗರದ ಮತ್ತೂರು ಮಳವಳ್ಳಿ ಹೆದ್ದಾರಿಯ ಮೂಲಕ ಡೆಂಗಿ ಜ್ವರವನ್ನು ತಡೆಗಟ್ಟಲು ಸಾರ್ವಜನಿಕರು ಮುಂದಾಗಬೇಕೆಂದು ಜಾಥಾದಲ್ಲಿ ಘೋಷಣೆ ಕೂಗುತ್ತಾ ಸಾಗಿದರು. ನಂತರ ಅಲ್ಗೂರು ವೃತ್ತದ ರಂಗೋಲಿ ಕಾಂಪ್ಲೆಕ್ಸ್ ಮುಂಭಾಗ ವಿದ್ಯಾರ್ಥಿಗಳು ಸೊಳ್ಳೆಗಳ ನಿಯಂತ್ರಣವನ್ನು ಹೇಗೆ ಮಾಡಬೇಕು, ಡೆಂಗಿ ಜ್ವರವನ್ನು ಹೇಗೆ ತಡೆಗಟ್ಟಬೇಕು, ಡೆಂಗಿ ಜ್ವರ ಬಂದ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ ಸಕಾಲಕ್ಕೆ ಚಿಕಿತ್ಸೆ ಪಡೆಯುವುದರ ಬಗ್ಗೆ ಬೀದಿ ನಾಟಕದ ಮೂಲಕ ತಿಳಿಸಿಕೊಟ್ಟರು. ಮುಖ್ಯ ಶಿಕ್ಷಕಿ ಆಯೇಷಾ ಅವರು ಈ ಸಂದರ್ಭದಲ್ಲಿ ಮಾತನಾಡಿ, ರಾಜ್ಯಾದ್ಯಂತ ಡೆಂಗಿ ಜ್ವರ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಂದ ಅರಿವು ಮೂಡಿಸುವ ಕಾರ್ಯವನ್ನು ಹಮ್ಮಿಕೊಳ್ಳಲಾಗಿದೆ. ಪ್ರತಿಯೊಬ್ಬರು ತಮ್ಮ ಪರಿಸರವನ್ನು ಶುಚಿಯಾಗಿಟ್ಟುಕೊಂಡರೆ ಯಾವುದೇ ಮಾರಕ ರೋಗಗಳು ನಮ್ಮ ಬಳಿ ಸುಳಿಯುವುದಿಲ್ಲ ಎಂದು ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ಕೇಂಬ್ರಿಡ್ಜ್ ಶಾಲೆಯ ಮುಖ್ಯಸ್ಥೆ ನಾಗರತ್ನ ಬಲ್ಲೇಗೌಡ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಇದೇ ವೇಳೆ ಶಾಲೆಯ ಸಂಸ್ಥಾಪಕ ಅಧ್ಯಕ್ಷ ಎಟಿ ಬಲ್ಲೇಗೌಡ, ಶಿಕ್ಷಕರಾದ ನವೀನ್ ಕರುಣಾಮೂರ್ತಿ, ತಾರಾ ವಿಶ್ವ, ನಟರಾಜ್, ನಿರ್ಮಲಾ, ಲೀಲಾವತಿ, ದಿವ್ಯಾ, ಮಂಜುನಾಥ್, ಮೀನಾಕ್ಷಿ, ಆಶಾ, ಸಿದ್ರಾಮು, ಗೌತಮಿ, ನೇತ್ರವತಿ ಸೇರಿದಂತೆ ಹಲವರಿದ್ದರು. ಸರಿಯಾಗಿ ಕೊಡೋ ಇಂಜೆಕ್ಷನ್ ಕೊಡು ಜ್ವರಕ್ಕೆ. ಅಕ್ಕ ನನ್ ಮಗನ ಇನ್ನೂ ಬಂದಿಲ್ಲ. ಅಯ್ಯೋ ನಾನು ಎಷ್ಟು ಹೇಳಿದ್ದೀನಿ ಗೊತ್ತಾ, ಕೆರೆ ಹತ್ರ ಈಜಾಡಕ್ ಹೋಗ್ಬೇಡ ಅಂತ ನನ್ ಮಾತು ಕೇಳದೇ ಇಲ್ಲ. ನಮ್ಮ ಶಾಲೆಯ ಮಕ್ಕಳು ಡೆಂಗ್ಯೂ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲು ಒಂದು ಕಿರು ನಾಟಕವನ್ನ ಪ್ರದರ್ಶಿಸಿ ಜನರಲ್ಲಿ ಹೇಗೆ ಡೆಂಗ್ಯೂನ ತಡೆಗಟ್ಟಬಹುದು ಅನ್ನೋದನ್ನ ಹೇಳ್ಕೊಟ್ಟಿದ್ದಾರೆ. ನಮ್ಮ ಶಾಲೆಯ ಮಕ್ಕಳು, ಮುಖ್ಯ ಶಿಕ್ಷಕರು, ಆಡಳಿತ ಮಂಡಳಿಯವರು ಮತ್ತೆ ಶಿಕ್ಷಕರು ಎಲ್ಲರೂ ಕೂಡ ಈ ದಿನ ಒಂದು ಜಾಥಾವನ್ನ ಮಾಡಿದ್ದೇವೆ. ಡೆಂಗ್ಯೂ ಏನು ರೋಗ ಬಂದಿದೆ, ಡೆಂಗ್ಯೂ ಇದರ ಒಂದು ಅರಿವನ್ನ ಮೂಡಿಸುವ ಸಲುವಾಗಿ ಇದರ ಬಗ್ಗೆ ನಾವು ಜಾಥಾವನ್ನ ಹಮ್ಮಿಕೊಂಡಿದ್ದೀವಿ. ನಮ್ಮ ವಿದ್ಯಾರ್ಥಿಗಳೇ ತಾವೇ ಸ್ವತಃ ಒಂದಷ್ಟು ಬ್ಯಾನರ್ಗಳನ್ನ, ಬಲ್ಟಿಂಗ್ಸ್ಗಳನ್ನ ಮಾಡಿ ಡೆಂಗ್ಯೂ ಬಗ್ಗೆ ಅರಿವನ್ನ ಮೂಡಿಸುವಂತಹ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಇವತ್ತು ಕೇಂದ್ರೋಡಿಯ ವಿಡಿಯೋಲಿ ಒಂದು ಡೆಂಗ್ಯೂ ಇದರ ಮಾಹಿತಿಯನ್ನು ತಿಳಿಸಿಕೊಡುವಂತಹದ್ದು ಮತ್ತೆ ಇದರ ಒಂದು ಕಿರುನಾಟಕವನ್ನ ಮಾಡುವುದರ ಮೂಲಕ ಜನರಲ್ಲಿ ಅರಿವನ್ನ ಮೂಡಿಸುವ ಕೆಲಸವನ್ನ ನಮ್ಮ ಪುಟಾಣಿ ಮಕ್ಕಳೆಲ್ಲರೂ ಮಾಡ್ತಾ ಇದ್ದಾರೆ. ಈ ದಿನ ಡೆಂಗ್ಯೂ ಅನ್ನುವಂಥ ಈ ಒಂದು ರೋಗ ಖಂಡಿತವಾಗ್ಲೂ ಇದು ಮಾರಣಾಂತಿಕ ಕಾಯಿಲೆ ಹೌದು, ಆದರೂ ಕೂಡ ಇದನ್ನ ಬಂದರೂ ಕೂಡ ಏನು ನಾವು ತೊಂದರೆ ಪಡುವಂತಹ ಅವಶ್ಯಕತೆ ಇಲ್ಲ. ಕೆಲವೊಂದು ಪರಿಹಾರಗಳನ್ನ ಮಾಡಿದ್ರೆ ಖಂಡಿತವಾಗ್ಲೂ ಈ ರೋಗವನ್ನ ಹೋಗ್ಲಾಡಿಸ್ಬೋದು ಅನ್ನುವಂಥ ಮಾಹಿತಿಯನ್ನ ಈ ಒಂದು ಸಂದರ್ಭದಲ್ಲಿ ನಾವು